ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭೀಮಾ ತೀರದ ಹಂತಕ ಚಡ್ಚಣ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಭೀಮಾ ತೀರದ ನಟೋರಿಯಸ್ ಹಂತಕ ಧರ್ಮರಾಜ ಚಡಚಣ ಹಾಗೂ ಸಹೋದರ ಗಂಗಾಧರ ಚಡಚಣ ಹತ್ಯೆಯ ಕೇಸ್ಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ವಿಜಯಪುರ ಜಿಲ್ಲೆಯ ಚಡಚಣ ಹತ್ತಿರದ ಕೊಂಕಣಗಾಂವನಲ್ಲಿ ನಡೆದ ಚಡಚಣ ಎನ್ಕೌಂಟರ್ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಬಹಿರಂಗಗೊಂಡಿದ್ದು, ಇಂಡಿ ಜೆಎಂಎಫ್ಸಿ ಕೋರ್ಟ್ನಿಂದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಸಿಆರ್ಪಿಸಿ 209 ಅಡಿಯಲ್ಲಿ ಇಂಡಿ ಜೆಎಂಎಫ್ಸಿ ನ್ಯಾಯಾಧೀಶರಾದ ಅಲ್ತಾಫ್ ಖಂಡಾವಿ ವರ್ಗಾವಣೆ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಈಗಾಗಲೇ ಚಡಚಣ ಹತ್ಯೆಯ ಎರಡು ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳ ವಿರುದ್ಧ ಚಡಚಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದೀಗ ಮುಂದಿನ ದಿನಗಳಲ್ಲಿ ಚಡಚಣ ಸಹೋದರರ ಹತ್ಯೆ ಕೇಸ್ ಕುರಿತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆಯಲಿದೆ ಎಂದು ಸರ್ಕಾರಿ ವಕೀಲರಾದ ಐಕೆ ಗಚ್ಚಿನ್ ಮಹಲ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ವರದಿ ಬಿಎಸ್ ಹೊಸೂರು, ನವ ಕರ್ನಾಟಕ ಟೈಮ್ಸ್, ಇಂಡಿ. ಇಂದು ಮಹಾದೇವ್ ಸೈಕ್ವಾರ್ ಬೈರ್ಗೋಂಡ್ ಹಾಗೂ 17 ಜನ ಇತರ ಆರೋಪಿತರ ಮೇಲೆ ಮಾನ್ಯ ಜೆಎಂಎಫ್ಸಿ ನ್ಯಾಯಾಲಯ ಇಂಡಿ ಶ್ರೀ ಅಲ್ತಾಫ್ ಕಣಗಾವಿ ಸಾಹೇಬರು ಎರಡು ಪ್ರಕರಣಗಳಲ್ಲಿ ಸದರಿ ಆರೋಪಿತರ ಮೇಲೆ ಸಿಆರ್ಪಿಸಿ 209 ಅಡಿ ಸದರಿ ಎರಡು ಪ್ರಕರಣಗಳನ್ನು ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಜಯಪುರ ಇಲ್ಲಿ ವರ್ಗಾವಣೆ ಮಾಡಿ ಸದರಿ ಈ ಎರಡು ಪ್ರಕರಣಗಳು ಸಂಪೂರ್ಣ ಸಿಐಡಿ ಅವರು ತನಿಖೆ ಮಾಡಿ ಈ ಎರಡು ಪ್ರಕರಣಗಳು ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಜಯಪುರದಲ್ಲಿ ನಡೆಯುವಂತಹ ಪ್ರಕರಣಗಳಾಗಿರುವುದರಿಂದ ಸದರಿ ಈ ಎರಡು ಪ್ರಕರಣಗಳು ಮಾನ್ಯ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರು ಇಂದು ವರ್ಗಾವಣೆ ಮಾಡಿ ಆದೇಶ ಮಾಡಿರುತ್ತಾರೆ. ನಾನು ಶ್ರೀ ಐಕೆ ಗಚ್ಚಿಮಹಲ್, ಸರ್ಕಾರಿ ವಕೀಲರು, ಇಂಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಎನ್ಕೆಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.